ತಿಳ್ಕೊಳ್ಳಿ ಮಾಧ್ಯಮದ ಸ್ನೇಹಿತರೆ ಯಾವುದೇ ಯಾವುದು ಬಿ ರಿಪೋರ್ಟ್ ಆಗ್ತಾ ಇದ್ದೀರಿ ಏನೇನು ನೀವೆಲ್ಲ ಅಕ್ರಮಗಳನ್ನು ಮಾಡಿದ್ದೀರಿ ನಿಮ್ಮ ಎಸ್ಟಿಮೇಟ್ ಇರಬಹುದು ನಿಮ್ಮ ಕಾಂಟ್ರಾಕ್ಟ್ ಇರಬಹುದು ನಿಮ್ಮ ಅಪಾಯಿಂಟ್ಮೆಂಟ್ ಇರಬಹುದು ಗವರ್ನರ್ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ನಿಮ್ಮ ಎಂಪಿ ಹೇಳಿದ್ರು ವೈಸ್ ಚಾನ್ಸಲರ್ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಕೊಡಬೇಕು ಅಂತ ಹೇಳಿ ಒಬ್ಬ ಎಂಪಿ ಹೇಳಿದ್ರು ಎಲ್ಲ ಕೇಸ್ ಅನ್ನ ಮರುತನಿಕೆಯನ್ನ ಮಾಡ್ತೇವೆ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ನಿಮ್ಮ ನೋವು ಅನುಭವಿಸ್ತಾ ಇದ್ದೀರಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಬೇಕು ಅದಕ್ಕೋಸ್ಕರ ಈ ಪ್ರಜಾತುರಿ ಯಾತ್ರೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ ಸ್ಟೋನ್ ಚಾರ್ಜು ಇಲ್ಲ ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ತಯಾರಿಕೆ ಬೆಲೆಯಲ್ಲಿ ಚಿನ್ನದ ಆಭರಣಗಳು ನಿಮ್ಮ ಹತ್ರ ಬಂದು ಬೆಳಗಾಂನಿಂದ ಪ್ರಾರಂಭ ಆಯ್ತು ಬೆಳಗಾಂ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಂತ ಸ್ಥಳ ಅಲ್ಲಿ ನಾವು ಪ್ರಾರಂಭ ಮಾಡ್ತು ಅಲ್ಲಿ ಒಂದು ಪ್ರಕಟಣೆಯನ್ನ ಆಶ್ವಾಸನೆ ಕೊಟ್ಟು ಮೊದಲನೇ ಗ್ಯಾರಂಟಿ ಏನಪ್ಪ ಮೊದಲನೇ ಗ್ಯಾರಂಟಿ ಅಂದ್ರೆ ನಿಮ್ಮ ಮನೆಯಲ್ಲಿ ಬೆಳಕು ಬರಬೇಕು ಉದ್ಯೋಗ ಜೀವನ ಎಲ್ಲದಕ್ಕೂ ಕೂಡ ಉದ್ಯೋಗ ಆಗಿ ಒಂದು ಬೆಳಕಾಗಬೇಕು ಅದಕ್ಕೆ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಫ್ರೀ ವಿದ್ಯುತ್ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸಂಕಲ್ಪವನ್ನ ಮಾಡಿದೆ 7 ರೂಪಾಯಿ ಇವತ್ತಿನ ಬೆಲೆಯಲ್ಲಿ 7 ರೂಪಾಯಿಂದ 8 ರೂಪಾಯಿ ಒಂದು ಯೂನಿಟ್ 1500 ರೂಪಾಯಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಉಳಿತದೆ ವರ್ಷಕ್ಕೆ 18000 ರೂಪಾಯಿ ಉಳಿತದೆ ನನ್ನ ತಾಯಿಂದಿರು ಯುವಕರು ಕುಟುಂಬನ ನಡೆಸಕ್ಕೆ ಆಗ್ತಾ ಇಲ್ಲ ಹೆಣ್ಣು ಕುಟುಂಬದ ಕಣ್ಣು ಆಕೆ ಎಲ್ಲ ದಿನ ಪಿಕ್ ಪಾಕೆಟ್ ನಿಮ್ಮದು ಪಿಕ್ ಪಾಕೆಟ್ ಆಗ್ತಿದೆ ಹೆಣ್ಮಕ್ಕಳದು ಪಿಕ್ ಪಾಕೆಟ್ ನಡೀತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ದಿನ ನಿಮಗೆ ಗೊತ್ತಿದೆ ಗ್ಯಾಸ್ ಬೆಲೆ 400 ಚಿಲ್ಲರೆ ಇದೀಗ 1000 ಚಿಲ್ಲರೆ ಆಗೋಗಿದೆ ಕೇಳ್ತಾ ಇದ್ದಾಳೆ ಹೆಣ್ಮಗಳು ಎಣ್ಣೆ ಬೆಲೆ 90 ರೂಪಾಯಿ ಇದ್ದು 250 ರೂಪಾಯಿ ಆಗೋಗಿದೆ ಸಿಮೆಂಟ್ ಕಬ್ಬಿಣ ಉಪ್ಪು ಹಾಲು ಮೊಸರು ಎಲ್ಲ ಜಿಎಸ್ಟಿ ಹಾಕಿ ಜಾಸ್ತಿ ಆಗಿದೆ ನಾವು ಮಹಿಳೆಯರು ಕೇಳಿದ್ರು ನಿಮ್ಗೆ ಏನ್ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಅಂತ ಕೇಳಿದ್ರು ತಾಯಂದಿರಿಗೆ ಅವ್ರು ಹೇಳಿದ್ರು ಸುಮಾರು ಒಂದು 6000 ಜನ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡ್ದು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ದು ಚರ್ಚೆ ಮಾಡಿಬಿಟ್ಟು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರಿಗೆ ತಿಳಿಸ್ತು ಅವರು ಹಿಮಾಚಲ ಪ್ರದೇಶದ ಜವಾಬ್ದಾರಿಯನ್ನ ವಹಿಸಿಕೊಂಡು ಚುನಾವಣೆಯನ್ನು ನಡೆಸಿದ್ರು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅವರು ಮಾತು ಕೊಟ್ಟಿದ್ರು ಆ ಭಾಗದ ಜನರಿಗೆ 1500 ರೂಪಾಯಿ ಕೊಡ್ತೇವೆ ಈ ನೋವನ್ನ ಪರಿಹಾರ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ರಾಜ್ಯ ಇನ್ನ ಶಕ್ತಿಶಾಲಿಯಾಗಿ ಇದೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು ಪ್ರತಿಯೊಂದು ಹೆಣ್ಮಗಳಿಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಬಂದು ಪ್ರತಿಯೊಂದು ಹೆಣ್ಮಗಳಿಗೆ ಅವರ ಮನೆಯ ವೆಚ್ಚವನ್ನ ಸುಧಾರಣೆ ಮಾಡಲಿಕ್ಕೆ ಯಾರು ಮನೆಯ ಯಜಮಾನಿ ಇದ್ದಾಳೋ ಅವಳಿಗೆ ನೇರವಾಗಿ ಪ್ರತಿ ವರ್ಷ 24,000 ರೂಪಾಯಿ ಹಣವನ್ನು ಅವರ ಅಕೌಂಟ್ಗೆ ಹಾಕಲಿಕ್ಕೆ ಎಷ್ಟು 24,000 ತಿಂಗಳಿಗೆ 2,000 ಆಕೆಯ ಅಕೌಂಟ್ಗೆ ನಿಮ್ಗಲ್ಲ ನಿಮ್ಮ ಹೆಂಗಸರಿಗೆ ಯಾರು ಮನೆ ನಡೆಸ್ತಾರೆ ನೀವೆಲ್ಲ ನಿಮ್ಗೇನಾದ್ರು ಹಾಕ್ಬಿಟ್ರೆ ಆ ದುಡ್ಡು ಎಲ್ಲಿಗೆ ಹೋಯ್ತದೆ ಅಂತ ನನ್ಗೆ ಗೊತ್ತಿದೆ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ ನಮ್ಮ ತಾಯಿಂದಿರ ಮೇಲೆ ಮಾತ್ರ ನಂಬಿಕೆ ಏನ್ರಿ
ಕೇಳ್ತಾ ಇದ್ದೀನಿ ನಮ್ಮ ಹೊಸಪೇಟೆ ಗಂಡುಗಳನ್ನೆಲ್ಲ, ಮನೆ ಯಜಮಾನರಿಗೆ ಅವ್ರ ಅಕೌಂಟ್ಗೆ ತಿಂಗಳಿಗೆ 2,000, ವರ್ಷಕ್ಕೆ 24,000, 24,000 ಜೀವನಕ್ಕೆ 18,000 ಕರೆಂಟ್ಗೆ, ಇದನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ.